कर्नाटक जनर ऐसी समिति समिति इवत निर्णय के बंद बेंगलूर नगर कावेरी विचार राज्य सरकार संपूर्ण निर्लक्ष्य माडिदे कुडियुव नीरिन विचार कावेरी अच्चुकट्टु भागद रैतर विचार संपूर्ण तमिळुनाडिगे हरिसि नम्म रैतरन्न बलि कोट्टिद्दारे मत्तु बेंगलूर नगर कूड कुडियुव नीरिन समस्येयन्न उंटु माडुवंत सन्निवेशवन्न निर्माण माडिद्दारे ईगागले मंड्यदल्लि इवत्तु बंद आचरणे माडिद्दारे अदे तर नावु कूड 26ने तारीखु बेंगलूर नगरद संपूर्ण बंद अंत संघ संस्थे निर्धार घोषणा अदे रीति कावेरी जलानयन प्रदेश जिले रैतरु संघटने बंद तम तम जिले तम तालूक बंद बेंगलूर नगर बंद बेंबल अंत मनवियन कूड़ा ನಾವು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಎಲ್ಲ ಕೈಗಾರಿಕೆಗಳು ಎಲ್ಲ ವರ್ತಕರು ಎಲ್ಲ ತರದ ಜನ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಶಾಂತಿಯುತವಾಗಿ ನಮ್ಮ ಒಂದು ಬಂಧು ಇಡಿ ಕರ್ನಾಟಕದ ಜನರಹಿತ ಶಕ್ತಿಯ ಬಂಧು ಅಂತ ಹೇಳಿ ನೀವು ಶಾಂತ ರೀತಿಯಿಂದ ಸ್ವಯಂ ಪ್ರೇರಣೆಯಿಂದ ಬಂಧನ ಮಾಡುವ ಮೂಲಕ ಕರ್ನಾಟಕದ ಶಕ್ತಿಯನ್ನು ಹೆಚ್ಚಿಸಬೇಕು ಕರ್ನಾಟಕದ ಜನರ ಜೀವನಾಡಿ ಆಗಿದ್ದಂತ ಕಾವೇರಿಯನ್ನ ಉಳಿಸಬೇಕು ಅನ್ನುವಂತ ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ ಅವತ್ತೆ ಬಂದ ದಿವಸ ನಾವು ಬೆಂಗಳೂರಲ್ಲಿ 26ನೇ ತಾರೀಕು ಎಲ್ಲ ಬಂದ ಆಚರಣೆ ಮಾಡಲಿಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳು ಟೌನ್ ಹಾಲ್ ಬಳಿ 11 ಗಂಟೆಗೆ ಸೇರಿ ಟೌನ್ ಹಾಲ್ ನಿಂದ ಮೈಸೂರು ಬ್ಯಾಂಕ್ ತನಕ ಮೆರವಣಿಗೆಯ ಮೂಲಕ ಬಂದಿಗೆ ಸಹಕಾರವನ್ನು ಕೊಟ್ಟಂತ ಜನರಿಗೆ ಧನ್ಯವಾದವನ್ನು ತಿಳಿಸುವಂತದ್ದು ಸಹಕಾರ ಕೊಡಬೇಕು ಅಂತಕಂತದ್ದು ಮತ್ತು ಸರ್ಕಾರದ ಜನವಿರೋಧಿ ನೀತಿಗಳನ್ನು ಹೇಳುವಂತ ಕೆಲಸವನ್ನ ಮಾಡಲಿಕ್ಕೆ ಮೆರವಣಿಗೆಯನ್ನ ಕೂಡ ಅಂಕೊಂಡಿದ್ದೀವಿ ಅದರಲ್ಲೂ ಕೂಡ ಸ್ವಯಂಪ್ರೇರಿತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಐಟಿ ಕಂಪನಿಗಳು ಕೈಗಾರಿಕಾ ಉದ್ಯಮಿಗಳು ಕಾರ್ಮಿಕರು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಜನಸಾಮಾನ್ಯರು ಸ್ವಯಂಪ್ರೇರಣೆಯಿಂದ ಬಂದಿಗೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಇದು ಯಾವುದೇ ವ್ಯಕ್ತಿಯ ಬಂದಲ್ಲ ರಾಜ್ಯದ ರೈತರ ಪರವಾಗಿ ಕೇಳತಕ್ಕಂತ ಬಂದ ಆಗಿರತಕ್ಕಂತ ಸನ್ನಿವೇಶದಿಂದ ನೀವೆಲ್ಲ ಸಹಕಾರವನ್ನ ಕೊಡಬೇಕು ಅನ್ನುವಂತ ಮತ್ತು ಅದೇ ರೀತಿ ಬೆಂಗಳೂರು ನಗರದ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳು ಸ್ವಯಂ ಪ್ರೇರಣೆಯಿಂದ 26ನೇ ತಾರೀಕು ಬಂದಿಗೆ ಬೆಂಬಲವನ್ನ ಘೋಷಣೆ ಮಾಡಿ ರಜವನ್ನ ಘೋಷಣೆ ಮಾಡುವ ಮೂಲಕ ನಮ್ಮ ಒಂದು ಬೆಂಗಳೂರು ನಗರದ ನಾಗರಿಕರ ಬಂದು ಅಂತ ಹೇಳಬೇಕಾಗ್ತದೆ ಇದು ಕೇವಲ ಒಬ್ಬ ವ್ಯಕ್ತಿ ಇದಲ್ಲ ಒಂದು ಸಂಘಟನೆ ಇದಲ್ಲ ಬೆಂಗಳೂರು ನಗರದ ನಾಗರಿಕರ ಬಂದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಬಂದಿಗೆ ಅವರು ಕೂಡ ಸ್ವಯಂ ಪ್ರೇರಿತವಾಗಿ ಸಹಕಾರವನ್ನ ಕೊಡಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಇವತ್ತೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವರ ಉದಾರವಾದಂತ ವಿಚಾರವನ್ನ ಬಂದು ದಿವಸ ಸಹಕಾರವನ್ನ ಬೆಂಬಲವನ್ನ ಕೊಟ್ಟು ಆ ರೀತಿ ನಮ್ಮ ಬಂದನ ಸಹಕಾರವನ್ನ ಬೆಂಬಲ ಮಾಡಬೇಕು ಅಂತಕಂತದ್ದು ನನ್ನ ಮನವಿ ಹಾಗೆ ಐಟಿ ಕಂಪನಿಗಳು ಕೂಡ ಅವತ್ತು ಐಟಿ ಕಂಪನಿಗಳಿಗೆ ಬಹಳ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ ಆ ಹಿನ್ನೆಲೆಯಲ್ಲಿ ಐಟಿ ಕಂಪನಿಗಳು ಕೂಡ ಸ್ವಯಂ ಪ್ರೇರಣೆಯಿಂದ ರಜಾ ಘೋಷಣೆ ಮಾಡಿ ಬಂದಿಗೆ ಸಹಕಾರವನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ನಾನು ಮಾಡಲಿಕ್ಕೆ ಬಯಸುತ್ತೇನೆ ಹಾಗೇನೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಒತ್ತಾಯವನ್ನು ತರ್ತಾ ಇದ್ದೇವೆ ತುರ್ತಾಗಿ ರಾಜ್ಯ ಸರ್ಕಾರ ವಿಶೇಷ ವಿಧಾನ ಮಂಡಲದ ಅಧಿವೇಶನವನ್ನ ಕರೀಬೇಕು ಅಧಿವೇಶನದ ಮೂಲಕ ಎಲ್ಲ ಸಮಗ್ರವಾದಂತ ಚರ್ಚೆಯನ್ನು ಆಗಬೇಕು ಮತ್ತು ಸೇರು ಸಂಕಷ್ಟ ಸೂತ್ರ ಇದೆ ಅಂತಕಂತ ಕಾರಣದಿಂದ ಇವತ್ತಾಗಿರತಕ್ಕಂತ ಸಮಸ್ಯೆಗೆ ಸಂಕಷ್ಟ ಸೂತ್ರವನ್ನ ಜಾರಿ ಮಾಡಲಿಕ್ಕೆ ಬೇಕಾದಂತ ನಿರ್ಣಯವನ್ನ ವಿಧಾನ ಮಂಡಲ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಮತ್ತು ಕಾವೇರಿ ಪ್ರಾಧಿಕಾರಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಹಾಗೇನೆ ಎರಡನೇ ನಿರ್ಣಯ ಏನು ಈಗ ಆಗಿರತಕ್ಕಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿಯವರು ಅವೈಜ್ಞಾನಿಕವಾದಂತ ಆದೇಶವನ್ನ ಕುರುಡು ಆದೇಶವನ್ನ ಕೊಟ್ಟು ಹೇಳೋರು ನಮ್ಮ ಕುಡಿಯುವ ನೀರಿನ ಸಮಸ್ಯೆ ರೈತರನ್ನ ಸಮಸ್ಯೆಗೆ ಇಟ್ಟುಕೊಂಡಿರುವಂತ ಸನ್ನಿವೇಶದಲ್ಲಿ ತಕ್ಷಣವೇ ಸರ್ವೋಚ್ಚ ನ್ಯಾಯಾಲಯ ಈ ಎರಡು ಸಮಿತಿಗಳನ್ನ ರದ್ದು ಮಾಡಿ ಸ್ವತಂತ್ರ ನಿರ್ವಹಣೆ ಮಾಡತಕ್ಕಂತ ಏನು ನಾಲ್ಕು ರಾಜ್ಯಗಳ ಪರಿಣಿತರು ರೈತ ಪ್ರತಿನಿಧಿಗಳನ್ನು ಒಳಗೊಂಡಂತ ಸ್ವತಂತ್ರ ನಿರ್ವಹಣಾ ಮಂಡಳಿಯ ಕಾವೇರಿ ನೀರು ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಈ ಬಂದಿನ ಮುಖ್ಯವಾದಂತ ಒಂದು ನಿರ್ಣಯವನ್ನ ಕೂಡ ನಾವು ಮಾಡ್ತಾ ಇದ್ದೇವೆ
ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೋರಾಟ ಇರತಕ್ಕಂತದ್ದು ಒಂದೇ ರಾಜ್ಯ ಸರ್ಕಾರ ಪದೇ ಪದೇ ನೀರು ಬಿಡೋದಿಲ್ಲ ಅನ್ನೋದು ನೀರು ಬಿಡುವಂತದ್ದು ಮಾಡ್ತಾನೆ ಇದ್ದಾರೆ ಇವತ್ತು ಸರ್ಕಾರ ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಒಪ್ಪತೀವಿ ಅಂತ ಹೇಳಿ ನೀರನ್ನ ಹರಿಸ್ತಾ ಇದ್ದಾರೆ ತಕ್ಷಣ ಹರಿಯುವಂತ ನೀರನ್ನ ಈ ಕೂಡಲೇ ಎಲ್ಲ ಜಲಾಶಯಗಳಿಂದ ನಿಲ್ಲಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತದೆ ಆಮೇಲೆ ಅಧಿವೇಶನವನ್ನ ಕರೀಬೇಕಾಗುತ್ತದೆ ಒಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಬೇಕಾಗುತ್ತದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ನಿರ್ಲಕ್ಷ್ಯತನವನ್ನ ಮಾಡಬಾರದು ಯಾವಾಗ ಇವತ್ತು ಕರ್ನಾಟಕದಲ್ಲಿ ಇರತಕ್ಕಂತ ಗಂಭೀರವಾದ ಸಮಸ್ಯೆಯನ್ನ ಏನು ಪರಿಹಾರ ಮಾಡಲಿಕ್ಕೆ ರಾಜ್ಯದ 28 ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿ ತಕ್ಷಣವೇ ಈ ಗಂಭೀರವಾದ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಬೇಕಾದಂತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತ ನಿರ್ಣಯವನ್ನ ಕೂಡ ಇವತ್ತಿನ ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಕೈಗೊಂಡಿದೆ ಅನ್ನುವಂತ ಮಾತನ್ನ ಕೂಡ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಏನೋ ಅವತ್ತು ನಾವು ಬಂದನ್ನ ಆಚರಣೆ ಮಾಡಿ ಮೆರವಣಿಗೆಯನ್ನು ಮಾಡುತ್ತೇವೆ ಆ ಮೆರವಣಿಗೆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಕರ್ನಾಟಕದ ಜನರ ಹಿತ ದೃಷ್ಟಿಯಿಂದ ಬೆಂಗಳೂರು ನಗರದ ಜನರ ಹಿತ ದೃಷ್ಟಿಯಿಂದ ಬಂದನ್ನ ಮಾಡುವಂತ ಸಂದರ್ಭದಲ್ಲಿ ಬಂದ್ ಮಾಡುವಂತ ಮೆರವಣಿಗೆಯ ಸ್ಥಳಕ್ಕೆ ಬಂದು ಮನವಿ ಪತ್ರವನ್ನ ಒತ್ತಾಯ ಪತ್ರವನ್ನ ಪಡೆದುಕೊಳ್ಳಕ್ಕೆ ಸಿದ್ಧರಾಗಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಈ ಒಂದು ಸಮಿತಿ ಮಾಡಿದೆ ಅನ್ನುವಂತ ವಿಚಾರವನ್ನ ಹೇಳಲಿಕ್ಕೆ ನಾನು ಬಯಸುತ್ತೇವೆ ಮುಂದಿನ ವಿಚಾರವನ್ನ ನಮ್ಮ ಸಮಿತಿಯ ಸದಸ್ಯರು ಚರ್ಚೆ ಮಾಡಿ ನಮ್ಮ ಮುಂದಿನ ಅಪ್ಡೇಟ್ಸ್ ಅನ್ನು ಕೊಡ್ತೀವಿ ಇವತ್ತಿನ ತೀರ್ಮಾನ ಸದ್ಯಕ್ಕೆ ಇಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸರಿ ಈ ಊರು ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಲಾಕೋದು ನಾಣ್ಣ ನುಡಿ ಇದು ನಮ್ಮ ಹಳ್ಳಿ ಕಡೆ ಬೇಕಾದಷ್ಟು ನಾಣ್ಯ ಗುಡಿದ್ದಾರೆ ಎಲ್ಲ ಮುಗಿದ ಮೇಲೆ ಬಾಯಿ ಪಡ್ಕೊಂಡ್ರು ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಇವತ್ತಿನ ಸಮಸ್ಯೆನ ಅದು ಸ್ವಾತಂತ್ರ್ಯದ ಪೂರ್ವದಿಂದಲೂ ನೀರಿನ ವಿಚಾರದಲ್ಲಿ ಇದೆ ನಾನು ಸ್ವಲ್ಪ ವಿವರಿಸ್ತೀನಿ ಅಂತೇನೆ ಅದಾದಮೇಲೆ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ 1994 ಒಂದು ಆದೇಶ ಅಂದ್ರೆ ಈ ಕಾವೇರಿ ನೀರಿನ ವಿಚಾರದಲ್ಲಿ ಸುಮಾರು ವರ್ಷಗಳ ದೀರ್ಘಕಾಲ ಯಾಕೆ ಯಾವುದೇ ಸರ್ಕಾರಗಳು ಇಚ್ಛಾಶಕ್ತಿಯನ್ನು ತೋರಿಸಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಪರಿಹಾರವನ್ನ ಅಂದ್ರೆ ಸಮಫಲವಾದಂತ ಪರಿಹಾರವನ್ನ ಇದು ಫೆಡರಲ್ ಸಿಸ್ಟಮ್ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟಕ್ಕೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ಬರ್ತೀವಿ ಆಮೇಲೆ ನೀರು ನಮ್ಮ ಎಲ್ಲರ ಹಕ್ಕು ದೇಶದ ನದಿ ಮತ್ತು ಎಲ್ಲರೂ ನಮ್ಮ ಹಕ್ಕು ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಗಳ ವಿಘಟನೆ ಆಗಿರುವಾಗ ಆ ರಾಜ್ಯಗಳಿಗೆ ಬೇಕಾದಂತ ಜನಸಂಖ್ಯೆ ಆಧಾರದ ಮೇಲೆ ಕುಡಿಯೋ ನೀರು ಇರ್ಬೋದು ಜಮೀನಿಗೆ ಸಿಗಬೇಕಾದ ನೀರು ಇರ್ಬೋದು ಇದು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಅಸ್ತಿತ್ವದಲ್ಲಿ ಉಳಿಸ್ಕೊಂಡು ಬಂದಂತ ದುರಂತ ಅದನ್ನು ಬಿಟ್ಬಿಡಿ ನಾನು ಇತ್ತೀಚೆಗೆ ಹೋಗಿ ಈ ಸರ್ಕಾರ ಹೊಸದಾಗಿ ಸರ್ಕಾರ ಆಯ್ತು ಹಿಂದಿನ ಸರ್ಕಾರ ಅವ್ರದ್ದೇ ಸರ್ಕಾರ ರಾಜ್ಯದಲ್ಲೂ ಇತ್ತು ಕೇಂದ್ರದಲ್ಲೂ ಇತ್ತು ಇಲ್ಲಿ ಮೂರು ಹಂತಗಳಿದ್ದಾವೆ ಒಂದು ಸುಪ್ರೀಂ ಕೋರ್ಟ್ ಕೊನೆ ಹಂತ ಅಲ್ಲಿ ಇದೆ ಇವಾಗ ಅದಾದ್ಮೇಲೆ ಪ್ರಾಧಿಕಾರ ನೀರಿನ ಇನ್ನೊಂದು ನಿರ್ವಹಣಾ ನೀರು ನಿರ್ವಹಣಾ ಸಮಿತಿ ಇಲ್ಲಿ ನೋಡಿ ಎಷ್ಟು ಮಟ್ಟಿಗೆ ತಾರತಮ್ಯ ಅಂದ್ರೆ ಕುಡಿಯೋಕ್ಕೆ ನೀರಿಲ್ಲದೆ ಇದ್ರೂ ಚಿಂತೆ ಇಲ್ಲ ಸಂಕಷ್ಟ ಇಲ್ಲ ಹೆಚ್ಚುವರಿ ಮಳೆ ಆದಾಗ ಮಾಮೂಲಿ ಮಳೆ ಆದಾಗ ಯಾರ್ದು ಸಮಸ್ಯೆ ಇಲ್ಲ ಅತಿ ಹೆಚ್ಚು ಮಳೆಯಿಂದ ನೀರು ಬರ್ತಾ ಇರ್ತದೆ ಆಮೇಲೆ ಬೆಳೆ ಬೆಳೀತಿರ್ತಕ್ಕಂಥದ್ದಕ್ಕೆ ನೀರು ಎಷ್ಟು ಬೇಕಾಗಿದೆ ತಮಿಳ್ನಾಡಿನವ್ರಿಗೆ ಮತ್ತು ಕರ್ನಾಟಕ ರಾಜ್ಯದವರಿಗೆ ಅನ್ನುವ ಪರಿಸ್ಥಿತಿಯು ಗೊತ್ತಿದ್ದು ತಜ್ಞರಿಂದ ಅದೂ ಗಮನಕ್ಕೆ ಬಂದಿಲ್ಲ ಅವರು ಒಟ್ಟು ನೀತಿಕತೆ ಏನು ಹೇಳ್ತಿದ್ದಾರೆ ಅಂತಿಮವಾಗಿ ಹೇಳೋದೇನು ಅಂತಂದ್ರೆ ಹೇಳಿಸ್ತಾ ಇರೋದು ಇಷ್ಟು ಟಿ ಎಂ ಸಿ ನೀರನ್ನು ನೀವು ಅವ್ರಿಗೆ ತಮಿಳ್ನಾಡವ್ರಿಗೆ ಬಿಟ್ಬಿಡ್ಬೇಕು ಯಾವಾಗ ನೀರು ಇದ್ದಾಗ ಬಿಡಬೇಕು ನಮ್ಮ ಹತ್ರ ಊಟ ಇದ್ದಾಗ ಬೇರೆಯವ್ರಿಗೂ ಹಂಚಿ ಅಂತಂದಾಗ ಹಂಚ್ಬೋದು ನಮ್ಮ ತಟ್ಟೆನೆ ಖಾಲಿ ಇರುವಾಗ ಖಾಲಿನೂ ಹಾಕ್ತಿರುವಾಗ ಇದರಲ್ಲಿ ಎರಡು ಮೂರು ವಿಷಯ ಇದೆ ಒಂದೇ ಅಲ್ಲ ಬರೀ ರೈತರ ಸಮಸ್ಯೆ ಒಂದೇ ಅಲ್ಲ ಕೆ ಆರ್ ಎಸ್ ಇಂದ ಹಿಡಿದು ನಮಗೆ ಬೆಂಗಳೂರು ತನಕ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಜೊತೆಗೆ ಇಷ್ಟು ಟಿ ಎಂ ಸಿ ಅಂತ ಜೊತೆಗೆ ಜಲಾಶಯದಲ್ಲಿ ಇಷ್ಟು ನೀರು ಇರಲೇಬೇಕು ಅಂತ ಇದೆ ಅದನ್ನೆಲ್ಲ ಬಿಡೋಕ್ಕಾಗಲ್ಲ ಅವ್ರು ಇರೋ ನೀರು ಜಮೀನಿಗೂ ಸಾಕಾಗ್ತಲ್ಲ ನಮ್ಮಲ್ಲಿರೋದು ಅವರು ಬೆಳೆಯನ್ನು ನಮ್ಮಲ್ಲಿ ಅವ್ರು ಒಂದು ಬೆಳೆ ಬೆಳೀತಕ್ಕಂಥ ಉಪಯೋಗಿಸ್ತಕ್ಕಂಥ ಕ್ವಾಂಟಿಟಿ ಏನಿದೆ ನೀರು ಅದು ಇಲ್ಲಿ ಮೂರು ಬೆಳೆ ಬೆಳಿಬಹುದು ನಾವು ಇದೆಲ್ಲವೂ ಗೊತ್ತಿದೆ ಆಮೇಲೆ ನಾವು ಮೇಲ್ಮಟ್ಟದಲ್ಲಿರ್ತಕ್ಕಂಥವ್ರು ಕೆಳಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಎರಡು ಥರ ನೀರು ಇರುತ್ತೆ ಹೆಚ್ಚುವರಿ ನೀರು ಅವರಿಗೆ ಹೋಗುತ್ತೆ ಸೀಪೇಸ್ ವಾಟರ್ ಭೂಮಿ ಈರಿದ ಇಂಗಿದ್ದ ನೀರು ಕೂಡ ಅಲ್ಲಿಗೆ ಹೋಗುತ್ತೆ ಆ ಮಳೆ ಬಂದಾಗ ಅದನ್ನು ಪೂರ್ತಿ ತಡೆ ಹಿಡ್ಕೋಬೇಕಾದ ಅವ್ರ ಕರ್ತವ್ಯ ಇದ್ರ ಜೊತೆ ಒಳಗೆ ಒಂದ್ ಕಡೆ ಎಲ್ಲ ಒಂದ್ ಕಡೆ ಹೊಗೆನಿಕಲ್ ಫಾಲ್ಸ್ ಇದು ಏನಿದೆ ಮೇಕೆದಾಟು ಅಲ್ಲಿ ಒಂದು ಅಣೆಕಟ್ಟನ್ನು ಮಾಡಿದ್ರೆ ಕುಡಿಯುವ ನೀರಿನ ಉಪಯೋಗಿಸ್ಕೊಳ್ಳೋಕೆ ನಾವು ನಿಲ್ಲಿಸ್ಕೊಂಡ್ರೆ ನಮಗೂ ಉಪಯೋಗ ಆಗಲ್ಲ ರಿಸರ್ವಾಯರ್ ಇದ್ದು ಅವ್ರಿಗೂ ಹೋಗುತ್ತೆ ಈ ಸಂಕಷ್ಟ ಪರಿಸ್ಥಿತಿ ಹೋಗುತ್ತೆ ಇಷ್ಟೆಲ್ಲ ಮಾಹಿತಿ ಇದ್ದು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಕಿತಾಪತಿ ಬರಗಾಲ ಬರಗಾಲ ಬಂದ ತಕ್ಷಣದಲ್ಲಿ ನೀರು ಬಿಡಲ್ಲ ನೀರು ಬಿಡಲ್ಲ ಅಂತ ಹೇಳಿಸಿ ಆದೇಶವನ್ನು ಹೊರಡಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದೇ ಇರತಕ್ಕಂಥ ಬಿಜೆಪಿಯಲ್ಲೂ ಅನಾಹುತ ಆಯಿತು ಸಮ್ಮಿಶ್ರ ಸರ್ಕಾರದಲ್ಲೂ ಅನಾಹುತ ಆಯಿತು ಕಾಂಗ್ರೆಸ್ ಸರ್ಕಾರವು ಇದೇ ಹಿಂದೆ 5 ವರ್ಷ ಸರ್ಕಾರ ಮಾಡಿದಾಗಲೂ ಇದೆ ರಾತ್ರೋರಾತ್ರಿ ನೀರು ಇಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಕೇಳಿದ್ರು
ಒಂದು ವೇಳೆ ನೀರು ಇವತ್ತು ಇಲ್ಲ ನಮ್ಮಲ್ಲಿ ಅದು ಸತ್ಯ ತಾನೆ, ಸಾರ್ವಜನಿಕವಾಗಿ ಗೊತ್ತಿದೆ. ಗೋರಿಕೆ ಹೇಳಿಕೆ ಕೊಟ್ಟಿದ್ದೀರಾ, ಪ್ರಾಧಿಕಾರಕ್ಕೆ ಹೇಳಿಕೆ ಕೊಟ್ಟಿದ್ದೀರಾ, ಬಿಡೋದೇ ಇಲ್ಲಪ್ಪ. ಏನ್ ಮಾಡ್ತಿರೋ ಮಾಡ್ಕೊಂಡು ನಿಮ್ಮ ಆದೇಶಕ್ಕೆ ನೀರು ಇಲ್ಲದೆ ಇದ್ರು ಬಿಡಿ ಅಂತಂದ್ರೆ ಇದು ಯಾವ ನ್ಯಾಯ? ನಮ್ಗೆ ಏನ್ ತೊಂದರೆ ಆಗುತ್ತೋ ಆಗ್ಲಿ, ಅರೆಸ್ಟ್ ಆಗುತ್ತೋ ಆಗ್ಲಿ, ಜೈಲ್ಗೆ ಹೋಗಿ ಕಳ್ಳತನಕ್ಕೋ ಜೈಲ್ಗೆ ಹೋಗ್ತಾರೆ, ಬೇಕಾದಷ್ಟಕ್ಕೆ ಹೋಗ್ತಾರೆ. ಇದು ಯಾವ್ದಕ್ಕೆ ಹೋಗ್ತಿರೋದು? ರಾಜ್ಯದ ಹಿತ, ನಾಡಿನ ಹಿತ, ಅವನಿಗೆ ಕುಡಿಯೋ ನೀರು, ಬೆಳಗ್ಗೆ ಇದ್ರೆ ನಮ್ಗೆ ಕುಡಿಯೋ ನೀರು ಬೇಕು. ಅದರ ಹಿತಕ್ಕೋಸ್ಕರ ಕೂಡ ನೀವು ಅಧಿಕಾರ ದಾಹಕ್ಕೋಸ್ಕರವಾಗಿ ನಮ್ಮ ದಾಹವನ್ನು ಹಿಂಗಿಸದೇ ಇರ್ತಕ್ಕಂಥ ಜನ ನಿಮ್ಮನ್ನು ಯಾತಕ್ಕೆ ನಾವು ಇರಿಸ್ಕೋಬೇಕಾಗಿದೆ? ಆಮೇಲೆ ಇನ್ನೂ ಒಂದು ದುಃಖ, ಕೇವಲ ಇದು ಒಂದೇ ನೀರಿನ ಸಮಸ್ಯೆ ಅಲ್ಲ ನಮ್ಮಲ್ಲಿ, ಅದು ಮಹದಾಯಿ ಇರ್ಬೋದು, ಕೃಷ್ಣಾ ಇರ್ಬೋದು, ಗೋದಾವರಿ ಇರ್ಬೋದು, ಅದಕ್ಕೆ ರಾಜ್ಯಾದ್ಯಂತ ಎಲ್ಲರೂ ಸ್ಪಂದಿಸ್ಬೇಕು ಅಂತಲೂ ಕೇಳ್ಕೊತೀನಿ ಈ ವಿಚಾರದಲ್ಲಿ. ಈಗ ಕರ್ನಾಟಕ ಸರ್ಕಾರ ತಮ್ಮ ಇಚ್ಛೆ ಬಂದಂಗೆ ನೀರು ಬಿಡಕ್ಕೆ ಹೋಗಿದ್ದಾರೆ. ನೀರು ಬಿಡಬಾರ್ದು, ಮೊದಲು ಮಾಡಬೇಕಾಗಿರೋದು ಈಗ ಅವರು ಅಧಿವೇಶನ ಕರಿಬೇಕು, ಶಾಸನಸಭೆ ಕರಿಬೇಕು, ಶಾಸನಸಭೆಯಲ್ಲಿ ಚರ್ಚೆ ಆಗಬೇಕು, ಸರ್ವಾನುಮತದ ನಿರ್ಣಯ ಮಾಡಬೇಕು. ನಮಗೆ ನೀರಿಲ್ಲ ಅನ್ನೋದು ಮೊದಲೇ ನೀವು ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ದೀರಿ. ಈಗ ನೀವು ನೀರು ಬಿಡೋಕ್ಕೆ ನೀರೇ ಇಲ್ಲ, ಆದರೂ ನೀರು ಬಿಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ, ನೀವು ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕು, ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು, ಭದ್ರವಾದ ನಿಲುವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡ್ರೆ ಇತಿಹಾಸದಲ್ಲಿ ಉಳಿತೀರಿ. ತೆಗೆದುಕೊಳ್ಬೇಕು, ಪಾರ್ಲಿಮೆಂಟ್ ಸದಸ್ಯರು ಕೂಡಲೇ ರಾಜೀನಾಮೆ ಕೊಡಬೇಕು, ಬೇರೆ ಮಾತೇ ಬೇಡ. ರಾಜೀನಾಮೆ ಕೊಟ್ಟು ಪ್ರಧಾನಮಂತ್ರಿಯ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕು. ಪ್ರಧಾನಮಂತ್ರಿಯವರು ಮಧ್ಯಸ್ಥಿಕೆ ವಹಿಸಲೇಬೇಕು. ಇದು ಗಂಭೀರವಾಗಿ ಸ್ಟಾಲಿನ್ನು ಕರೆಸಿ, ಸಿದ್ದರಾಮಯ್ಯನವ್ರನ್ನು ಕರೆಸಿ, ಇಬ್ಬರನ್ನು ಕುಣಿಸ್ಕೊಳ್ಳಿ, ಕುಣಿಸ್ಕೊಂಡು ತೀರ್ಮಾನ ತಗೊಳ್ಳಿ. ಮತ್ತು ಸ್ಟಾಲಿನ್ಗೂ ಹೇಳ್ತಾ ಇದ್ದೀನಿ, ಗಂಭೀರವಾಗಿ ನೀವು ಸಿದ್ದರಾಮಯ್ಯನವ್ರ ಜೊತೇಲಿ, ಕರ್ನಾಟಕದ ಮುಖ್ಯಮಂತ್ರಿಯವ್ರ ಜೊತೇಲಿ ಮಾತನಾಡಿ, ಅವರು ನಿಮ್ಮ ಹತ್ರ ಮಾತಾಡಲಿ. ಎರಡೂ ಕಡೆ ನೀರು ಪರಿಸ್ಥಿತಿಯನ್ನು, ಸಂಕಷ್ಟವನ್ನು ಅವಲೋಕನ ಮಾಡಿ, ಆಮೇಲೆ ಮುಂದೆ ನಿರ್ಧಾರ ಮಾಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.